ವಾಣಿಜ್ಯ ನಗರಿ ಸ್ಮಾರ್ಟ್ ಸಿಟಿ ಅಂತಲೇ ಕರೆಸಿಕೊಳ್ಳುವ ನಗರದಲ್ಲಿ ಇದೀಗ ಶ್ವಾನಗಳ ಕಾಟ ಜೋರಾಗಿದೆ. ಮಕ್ಕಳ ಮೇಲೆ ಮೃಗನಂತೆ ಎಗರುವ ಶ್ವಾನಗಳು ಇದೀಗ ಜನರ ನಿದ್ದೆಗೆಡಿಸಿವೆ. ಅದರಲ್ಲೂ ಮಗುವಿನ ಮೇಲೆ ದಾಳಿ ಮಾಡಿದ ಶ್ವಾನವೊಂದು ಮಗುವಿನ ಮೊಗನ್ನೇ ಕಿತ್ತು ತಿಂದಿರುವ ಭಯಂಕರ ಘಟನೆ ನಡೆದಿದೆ. ಹೌದು, ಹೀಗೆ ಫೋಟೋದಲ್ಲಿ ಇಷ್ಟು ಮುದ್ದಾಗಿ ಕಾಣುವ ಈ ಮಗುವಿನ ಹೆಸರು ವಿವೇಕಂತ. ಎಲ್ಲ ಮಕ್ಕಳಂತೆ ಆಟವಾಡುತ್ತಾ ಮನೆಯವರೊಡನೆ ಕಾಲ ಕಳೆಯುತ್ತಿದ್ದ. ಆದರೆ ಈ ಬಾಲಕನ ಮೇಲೆ ನಾಯಿ ಇಂದು ದಾಳಿ ನಡೆಸಿ ಮೂಗನ್ನೇ ಕಿತ್ತು ತಿಂದಿದೆ. ಹುಬ್ಬಳ್ಳಿಯ ಗಣೇಶ್ ಪೇಟೆಯ ನಿವಾಸಿಯಾಗಿರುವ ಸುನಿತಾ ಮತ್ತು ವಿಠಲ್ ಎನ್ನುವ ದಂಪತಿಗಳ ಮಗನಾಗಿರುವ ವಿವೇಕ್ ನಿನ್ನೆ ಸಂಜೆ 4 ಗಂಟೆಗೆ ಮನೆಯ ಹೊರಗೆ ಆಟವಾಡುತ್ತಿದ್ದ. ವಿವೇಕ್ ಜೋರು ಧ್ವನಿಯಲ್ಲಿ ಅಳಲು ಆರಂಭಿಸಿದ. ಆಗ ಮನೆಯವರು ಹೊರಗೆ ಬಂದು ನೋಡುತ್ತಿದ್ದಂತೆ ಮಗುವಿನ ಮುಖದ ತುಂಬೆಲ್ಲ ರಕ್ತವಿತ್ತು. ಏನಾಯಿತು ಎನ್ನುವಷ್ಟರಲ್ಲಿ ಮೃಗದಂತಿದ್ದ ಶ್ವಾನವೊಂದು ಮಗುವಿನ ಮೇಲೆ ದಾಳಿ ಮಾಡಿ ಮೂಗನ್ನೇ ಹರಿದು ಹಾಕಿದೆ. ತೀವ್ರವಾಗಿ ಗಾಯಗೊಂಡ ಮಗುವನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬೀದಿ ನಾಯಿಗಳ ಹಾವಳಿಯನ್ನ ತಡೆಗಟ್ಟುವಂತೆ ಸ್ಥಳೀಯರು ಮಹಾನಗರ ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.